ಇದು ಬರಗಾಲದ ನಾಡು, ದುಃಖ ದುಮ್ಮಾನಗಳ ಬೀಡು. ಹಾಲು ರೇಷ್ಮೆ ಉತ್ಪಾದನೆಗೆ ಹೆಸರುವಾಸಿಯಾದ ಹಾಗೂ ಸಿಲಿಕಾನ್ ಸಿಟಿಗೆ ಬಹಳ ಹತ್ತಿರ ಇರುವ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ಮಂಚೇನಹಳ್ಳಿಯ ಕೆರೆ ಇದೀಗ ಮೈತುಂಬಿಕೊಂಡು ಹರಿದು ಪ್ರವಾಸಿಗರನ್ನು ಆಕರ್ಷಿಸುವ ಸ್ಥಳವಾಗಿದೆ. ವೀಕೆಂಡ್ ಹಿನ್ನೆಲೆ ದೂರದ ಊರುಗಳಿಂದ ಫ್ಯಾಮಿಲಿ ಸಮೇತ ಪ್ರವಾಸಿಗರ ದಂಡು ಈ ಸ್ಥಳಕ್ಕೆ ಬಂದು ಎಂಜಾಯ್ ಮಾಡುತ್ತಿದ್ದಾರೆ. ಪ್ರಕೃತಿಯ ಮಡಿಲಿನಲ್ಲಿ ನೈಸರ್ಗಿಕ ಸಂಪನ್ನವಾದ ಪಂಚಗಿರಿಗಳ ಬೆಟ್ಟ ಸಾಲಿನ ಮಧ್ಯದಲ್ಲಿರುವ ಈ ಕೆರೆ ಅಪಾರವಾದ ಸಸ್ಯ ಸಂಪತ್ತನ್ನು ಹೊಂದಿದೆ. ಈ ಪ್ರದೇಶಕ್ಕೆಲ್ಲ ಮಳೆ ನೀರು ಮಾತ್ರ ಆಸರೆ. ಕಲ್ಲು ಬಂಡೆಗಳ ಮೇಲೆ ಬೀಳುವ ಮಳೆ ನೀರು ಖನಿಜಾಂಶಗಳನ್ನು ಭೂಮಿಯೆಲ್ಲ ಪರಿವರ್ತಿಸುವಂತೆ ಮಾಡುತ್ತದೆ. ಮಳೆ ನೀರು ಹನಿಯಾಗಿ ಬಿದ್ದು ಅಳ್ಳಕೊಳ್ಳ ತುಂಬಿ ಕಾಲುವೆಯಲ್ಲಿ ಹರಿದು ತೊರೆಯಾಗಿ ಸಾಗಿ ನದಿ ತಪ್ಪಲಿನಲ್ಲಿರುವ ಕೆರೆ ಪ್ರದೇಶಗಳಲ್ಲಿ ಶೇಖರಣೆಯಾಗಿ ಇದೀಗ ಕೋಡಿ ಹರಿಯುತ್ತಿದೆ. ಇನ್ನು ಹಿರಿಯ ಪತ್ರಕರ್ತರಾದ ಲಕ್ಷ್ಮಣರಾಜುರವರು ಜಿಲ್ಲಾಡಳಿತ ಈ ಸ್ಥಳವನ್ನು ಪ್ರವಾಸಿ ತಾಣವನ್ನಾಗಿ ಮಾಡಿ ಮೂಲ ಸೌಕರ್ಯಗಳನ್ನು ಒದಗಿಸಬೇಕೆಂದು ಮನವಿ ಮಾಡಿದ್ರು. ಈ ನೀರು ಕೊರಗಿ ಕೆರೆಗೆ ಸೇರುತ್ತೆ, ಇತಿಹಾಸದಲ್ಲಿ ಇದು ಬಹಳ ಶ್ರೇಷ್ಠವಾದ ಈ ಪ್ರಕೃತಿಯ ಮಡಲಲ್ಲಿ ಹರಿಯುವಂತಹ ಸೌಂದರ್ಯ ಸಲ್ಲಿಸಲಿಕ್ಕೆ ಪ್ರವಾಸಿಗರು ಸಂತೋಷಕರವಾಗಿ ಬರ್ತಾ ಇದ್ದಾರೆ. ಇಲ್ಲಿ ಬಹುಶಃ ಮುಂದಿನ ದಿನಗಳಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಅತ್ಯದ್ಭುತವಾದಂತಹ ಪ್ರವಾಸಿ ತಾಣಗಳು ಇವು ಆಗುತ್ತೆ ಅನ್ನೋದನ್ನ. ಇವತ್ತು ನಮ್ಮ ಜಲಾಶಯಗಳು ಯಾವುದೂ ಇಲ್ಲ, ಇಲ್ಲಿ ಯಾವುದೂ ನೀರಿನ ಮೂಲಗಳಿಲ್ಲ ಅಂತೇಳ್ಬಿಟ್ಟು ಒಳ ಎತ್ತಿನ ಒಳೆ ಮತ್ತೆ ಬೇರೆ ಬೇರೆ ಪ್ರಾಜೆಕ್ಟ್ಗಳಲ್ಲಿ ನೀರು ತರುವಂತಹ ಕೆಲಸಗಳು ನಡೀತಾ ಇದೆ. ಸಾವಿರಾರು ಕೋಟಿ ರೂಪಾಯಲ್ಲಿ ಪ್ರಾಜೆಕ್ಟ್ ಯೋಜನೆಗಳು ನಡೀತಾ ಇದ್ದಾವಲ್ಲ, ಈ ರೀತಿ ಪ್ರಕೃತಿಯ ತಾಣದಲ್ಲಿ ಸಿಗುವಂತಹ ಈ ನೀರನ್ನು ಡ್ಯಾಮ್ಗಳನ್ನು ಕಟ್ಟಿ ಬೇರೆ ರಾಜ್ಯಕ್ಕೆ ಹರಿಯುವಂತ ಈ ನೀರನ್ನು ತಡೆದಿದೆ. ಆದರೆ ನಿಜವಾಗಲೂ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಬಹಳ ಅದ್ಭುತವಾದಂಥ ಒಂದು ನೀರಾವರಿ ಸೌಲಭ್ಯಗಳನ್ನು ಕಲ್ಪಿಸ್ಬೋದು. ಈ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಸರ್ಕಾರಗಳು ಒಂದು ಬರಬೇಕಾಗುತ್ತೆ. ಇವತ್ತು ಪ್ರವಾಸಿಗರು ಇಂಥ ಜಾಗದಲ್ಲಿ ಬಹಳ ಹತ್ತಿರದಲ್ಲಿದೆ. ಏನು ಕಡವೆ ಪ್ರದೇಶ ದಾಟಿ ಮಂಚೇನಹಳ್ಳಿ ಅಂತ ಬಂದರೆ ಈ ಪ್ರದೇಶ ಒಂದೇ ಕಿಲೋಮೀಟ್ರಲ್ಲಿದೆ. ಇಲ್ಲಿಗೆ ಜಿಲ್ಲಾಡಳಿತ ಆಗಲಿ ಸರ್ಕಾರ ಆಗಲಿ ಬಂದರೆ ಬಹಳಷ್ಟು ಮುಖ್ಯವಾದಂಥ ಪ್ರವಾಸಿ ತಾಣವನ್ನು ಅಭಿವೃದ್ಧಿ ಮಾಡ್ಬೋದು ಮತ್ತು ಈ ಭಾಗದ ಎಲ್ಲ ಪ್ರಕೃತಿ ಸಂರಕ್ಷಿಸಿ ಇಡ್ಬೋದು ಅನ್ನೋಂಥ ಮಾತನ್ನು ಹೇಳಲಿಕ್ಕೆ ಇಚ್ಛಪಡ್ತೀವಿ. ಇಲ್ಲಿ ಬರುವಂಥವರೆಲ್ಲರೂ ತಮ್ಮ ಎಚ್ಚರಿಕೆಯಿಂದ ಈ ಕಡೆ ಇರಬೇಕು ಅನ್ನೋದು ಇದು. ಇಲ್ಲಿ ಈ ಸ್ಥಳದ ಮಹಿಮೆ ಮತ್ತು ಇತಿಹಾಸನ ನಮ್ಮ ಪ್ರಕೃತಿಯವರು ಇಲ್ಲಿ ವಿವರಿಸಿ ಹೇಳಿದ್ದಾರೆ. ಇಲ್ಲಿ 101 ಕೆರೆಯ ನೀರು ಪರಿಗಿ ಕೆರೆಗೆ ಸೇರುತ್ತೆ ಅನ್ನೋದು. ಪರಿಗಿ ಕೆರೆ ಇರುವಂಥದ್ದು ಹಿಂದೂಪುರ ಆಂಧ್ರಕ್ಕೆ ಸೇರುತ್ತೆ. 101 ನದಿ ಸೇರುವಂಥ ಆ ಸ್ಥಳಕ್ಕೆ ಈ ನೀರೆಲ್ಲ ಇರುತ್ತೆ. ನಿಜವಾಗ್ಲೂ ಅದ್ಭುತವಾಗಿದೆ. ಶ್ರೀಶೈಲಮ್ಮಲ್ಲಿ ಈ ಥರದ ಪ್ರಕೃತಿ ಸೌಂದರ್ಯ ನೋಡ್ತಾರೆ. ಇಲ್ಲೇ ನಮ್ಮ ಹತ್ತಿರದಲ್ಲಿರುವಂಥ ಜಾಗಕ್ಕೆ ನಮ್ಮ ಜಿಲ್ಲಾಡಳಿತ ಸರ್ಕಾರಗಳು ಬರಬೇಕು ಅನ್ನೋ ಹಾಗೆ.